ಬೆಳಗ. ಇವರು ಅನಿರುದ್ಧ ಮದರ್ ಅಲ್ವಾ? ಇವ್ರನ್ನ ಪಟಾಯಿಸಿದ್ರೆ ಮಗ ಸಿಗೋದು ಈಸಿ ಆಗ್ಬಿಡುತ್ತೆ. ಒಳ್ಳೆ ಗೇಟ್ ಪಾಸ್ ಸಿಕ್ತು ನನಗೆ ನೋಡಿ, ಎಂತ ಜಾದು ಮಾಡ್ತೀನಿ ಈಗ. ಈಗ ಪಟಾಯಿಸ್ತೀನಿ. ಏನ್ರಿ ಅಣ್ಣಾರ, ಬೆಂಗಳೂರಿನಾಗ ಇಷ್ಟೊಂದು ಬೆಲೆ ಮಾಡಿರಿ ತರಕಾರಿಗೆ? ಇಷ್ಟ ಇದೆ ತಗೊಂಡಾಗೆ ಇಲ್ಲ ಬಿಡಿ. ಹಂಗ್ಯಾಕೆ ಮಾತಾಡಕತ್ತೇತ? ಯಾಕ್ರಿ ವಯಸ್ಸಾದವ್ರ ಹತ್ರ ಹಾಗೆಲ್ಲ ಮಾತಾಡ್ತೀರಾ? ಪಾಪ ಅವ್ರಿಗೇನು ಗೊತ್ತಾಗಬೇಕು? ಕೊಡಿ ಆಂಟಿ, ನಿಮ್ಗೆ ಏನೇನು ತರಕಾರಿ ಬೇಕು ನಾನೇ ಹಾಕಿಸ್ಕೊಡ್ತೀನಿ. ಅವ್ರು ಹೇಳಿದ್ದು ನನಗೆ ತಿಳಿಯೋದಿಲ್ಲ, ನಾನು ಹೇಳಿದ್ದು ಅವ್ರಿಗೆ ತಿಳಿಯೋದಿಲ್ಲ. ಅದಕ್ಕವ ಈ ಬೆಂಗಳೂರಿನಾಗ ಈ ಅಂಗಡಿ ಮುಗ್ಗಟ್ಟಿಗೆಲ್ಲ ನಾನು ಬಂದವಳ ಅಲ್ಲ, ಏನೋ ಕಾಯಿಪಲ್ಲೆ ಅಂಗಡಿ ಅಂತ ಬಂದಿನಿ. ಏನು ಅಂಗಡಿನಾ ಏನವ? ಹ್ಞೂ ಅಣ್ಣಾರ ತಗೊಳ್ರಿ, ಹಾಕ್ಕೊಡ್ರಿ ಕಾಯಿಪಲ್ಲೆನ. ಅಯ್ಯೋ ಆಂಟಿ, ನೀವು ಹುಬ್ಳಿಯವರಾ? ಹುಬ್ಳಿಯವ್ರನ್ನ ಕಂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹೌದವ? ಯಾಕ? ಆ ಜನ ತುಂಬ ಒಳ್ಳೆಯವರು, ಮಾತು ಹೊರಟು ಆದ್ರೆ ಮನ್ಸು ಮಾತ್ರ ತುಂಬ ಮೃದು. ಚಲೋ ಹೇಳ್ ನೋಡವ, ಈ ಬೆಂಗಳೂರಿನಾಗ ನಮ್ ಹುಬ್ಬಳ್ಳಿ ಮಂದಿನ ಅರ್ಥ ಮಾಡ್ಕೊಂಡವ್ರು ಬಹಳ ಕಮ್ಮಿ. ಅಂತದ್ರಾಗ ನೀನ್ ಅರ್ಥ ಮಾಡ್ಕೊಂಡಿ ನೋಡವ. ನಿನ್ ಹೆಸರೇನು? ಜಲಜಾ. ಜಲಜಾ? ಅಯ್ಯ ಬಹಳ ಚಂದ ಐತ್ ನೋಡವ್ವ ನಿನ್ ಹೆಸರು. ಹಳೆ ಹೀರೋಯಿನ್ ಹೆಸರು ಇದ್ದಂಗ ಐತಿ. ಈಗಿನ ಕಾಲದಾಗ ಇಂತ ಹೆಸರು ಯಾರು ಇಟ್ಕೋತಾರವ? ಅದೇನೋ ಅಕ್ಷಿ ಪಕ್ಷಿ ಅಂತ ಇಟ್ಕೊಂತಾರ. ನನಗ ಅವೆಲ್ಲ ಇಷ್ಟ ಆಗೋದಿಲ್ಲ. ನನಗ ಹಳೆ ಹೆಸರಂದ್ರ ಬಹಳ ಇಷ್ಟ ನೋಡುವ ಜಲಜಾ. ಹೌದು ಆಂಟಿ, ನಂಗೆ ಹಳೆ ಕಾಲದ ಹೆಸರುಗಳಂದ್ರೆ ತುಂಬಾ ಇಷ್ಟ. ಅದು ಅಲ್ದೆ ನಾನು ನೋಡಕ್ಕೂ ಹಾಗೆ ಇರೋದಲ್ವಾ, ಅದಕ್ಕೆ ಅದೇ ಹೆಸರಿಟ್ಟಿರ್ಬೇಕು. ಹೌದ್ ನೋಡವ, ಈಗಿನ ಕಾಲದಾಗ ನಿನ್ನಂಗ ಅಲಂಕಾರ ಮಾಡ್ಕೊಂಡು ಬೀದಿಯಾಗ ಓಡಾಡೋ ಮಂದಿನ ಕಮ್ಮಿ ಆಗ್ಬಿಟ್ಟಾರ. ಈಗಿನ ಹುಡುಗಿಯರಿಗೆ ಈ ಸೀರೆ ಸೆರಗೆಲ್ಲ ಎಲ್ಲ ಗೊತ್ತಾಗ್ಬೇಕು? ಆದ್ರೆ ನಾನ್ ಹಾಗಲ್ಲ ಆಂಟಿ. ಅಯ್ಯಯ್ಯವ್ವ ಎಷ್ಟು ನಾಚ್ಕೊಳಕತ್ತಿವೆ. ಈಗಿನ ಹುಡುಗಿಯರಿಗೆ ನಾಚ್ಗೆ ಈಚ್ಗೆ ಅನ್ನೋದಾಗ ಗೊತ್ತಿಲ್ಲ. ಅಂತದ್ರಾಗ ನೀನ್ ಇಷ್ಟೊಕ್ಕೊಂದು ನಾಚ್ಕೊಳಕತ್ತಿ? ನಿನ್ನಂತ ಹುಡುಗರ್ ಇರೋದ್ ಬಹಳ ಕಮ್ಮಿ ನೋಡವ. ಇದನ್ನ ಕಾಂಪ್ಲಿಮೆಂಟ್ ಅಂತ ತಗೊಳ್ಳೋ ಇಲ್ಲ ಕಂಪ್ಲೇಂಟ್ ಅಂತ ತಗೊಳ್ಳೋ? ಹಂಗಂದ್ರೆ ಏನವ? ಅಯ್ಯೋ ಮಂಕು. ಅಂದ್ರೆ ಆಂಟಿ, ನಾನ್ ಹೀಗಿರೋದು ನಿಮ್ಗೆ ಇಷ್ಟನೋ ಇಲ್ವೋ ಅಂತ. ಅಯ್ಯೋ ನನ್ ಇಷ್ಟ ಕಷ್ಟ ಎಲ್ಲ ಯಾರು ನೋಡ್ತಾರವ? ನಾನ್ ಇಷ್ಟಪಟ್ಟಿದ್ದೀನಿ ನೋಡಕ್ ಬಾರಪ್ಪ ಅಂದ್ರ ಹುಡುಗಿ ನೋಡಕ್ಕೂ ಬರೋದಿಲ್ಲ ನನ್ ಮಗ. ಇನ್ ಮದ್ವೆ ಮಾಡ್ಕೋತಾನ? ನನ್ಗಂತೂ ನನ್ನ ಮದ್ವೆ ಆಗೋ ನನ್ನ ಇಷ್ಟಪಡೋದಕ್ಕಿಂತ ನನ್ನ ಅತ್ತೆ ಮಾವ ಆಗೋರು ನನ್ನ ಇಷ್ಟಪಡಬೇಕು ಅನ್ನೋದೇ ನನ್ನ ಪಾಲಿಸಿ. ನೀನು ಈಗಿನ ಕಾಲದೊಳು ಅಲ್ಲ ಬಿಡವ, ಒಂದ್ 30 ವರ್ಷದ ಹಿಂದೊಳಾಗಿರ್ಬೇಕಿತ್ತು. ಇಲ್ಲ 30 ವರ್ಷದ ಹಿಂಗದೇನು? ಎಷ್ಟ್ ನಿನಗೆ ವಯಸ್ಸು? 22 ಆಂಟಿ. ನನ್ನ ಡೇಟ್ ಆಫ್ ಬರ್ತ್ 28 ಸೆಪ್ಟೆಂಬರ್ 1994. 22 ವರ್ಷ? ಅಯ್ಯ ಎಷ್ಟು ಎಳೆ ಎಳೆಯಾಗಿದ್ದೇವಾ. ಯಾವ ನಕ್ಷತ್ರ? ಅದ್ ನನಗ್ ಗೊತ್ತಿಲ್ಲ ಆಂಟಿ, ನಮ್ಮ ಮನೇಲಿರೋ ದೊಡ್ಡವ್ರಿಗೆ ಗೊತ್ತು. ಯಾಕ ಆಂಟಿ? ಅಯ್ಯ ಏನಿಲ್ಲವ ಸುಮ್ನೆ ಕೇಳಿದೆ. ಅಣ್ಣರ ಚೀಲ್ ಕೊಡ್ರಿ. ನೋಡ್ ನೀನ್ ಇದ್ದಕ್ಕ ಈ ತರಕಾರಿ ಎಲ್ಲ ತಗೊಳಂಗಾಯ್ತವ, ಇಲ್ಲ ಅಂದ್ರ ಈ ಬೆಂಗಳೂರಿನಾಗ ಈ ದುಡ್ಡು ಕಾಸಿನ ವ್ಯವಹಾರ ನನಗ್ ಹೆಂಗ್ ತಿಳಿಬೇಕವ? ಡೋಂಟ್ ವರಿ ಆಂಟಿ, ನಾನ್ ಯಾವಾಗ್ಲೂ ಇದೇ ಟೈಮ್ಗೆ ಇದೇ ಅಂಗಡಿಲಿ ತರಕಾರಿ ತಗೊಳಕ್ ಬರ್ತೀನಿ. ನೀವು ಬಂದ್ರೆ ನಾನ್ ನಿಮಗ್ ಹೆಲ್ಪ್ ಮಾಡ್ತೀನಿ. ನಾಳೆ ಇದೇ ಟೈಮ್ಗೆ ಇಲ್ಲೇ ಬರ್ತೀರಾ ಅಲ್ಲ? ಹಾ ಬರ್ತೀನಿ ಬರ್ತೀನಿ. ಯವ ಈ ಬಾಜು ರೋಡ್ನಾಗ ಒಂದು ಗುಡಿ ಐತಿವೆ, ಅಲ್ಲಿ ತನಕ ನನ್ನ ಜೋಡಿ ಬರ್ತೀಯನು, ನಮ್ಮ ಅತ್ತೆನೂ ನಿನಗೆ ನೋಡ್ಲಿ. ನಿಮ್ಮತ್ತೆ ನನ್ನನ್ನು ನೋಡೋದಾ? ಆಯ್ತು ಬಿಡಿ, ನೋಡೋ ಶಾಸ್ತ್ರ ಎಲ್ಲ ಇಲ್ಲೇ ಮುಗಿಸ್ತಿದ್ದೀರಿ ಅನ್ನಂಗೆ ಆಯ್ತು. ಏನಂದ್ರಿಯವ? ಏನಿಲ್ಲ ಆಂಟಿ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಕೊಡಿ ಆಂಟಿ ಬ್ಯಾಗ್, ನಾನು ಇಡ್ಕೋ. ಹೌದಾ, ಆಯ್ತು ಬಾರವ. ನಿಮಗೇನು ಗೊತ್ತಿಲ್ಲ ಬಾಸು, ಪಪ್ಪ ಅಮ್ಮ ನನ್ನ ಮದ್ವೆನ ಆ ಹೀರೋಯಿನ್ ಜೊತೆ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡವ್ರೆ ಬಾಸು. ಅದ್ನ ನನ್ ಗೊತ್ತು ಅಂತ ಹೇಳಿದ್ದು ಅಂದ್ರೆ ನಿಮ್ ಮೊದ್ಲೇ ಗೊತ್ತಿತ್ತಾ? ಕನ್ನಡದಾಗ ಹೇಳ್ತಿದ್ದೀನಿ ಮತ್ತೆ ಅದರಲ್ಲ ಕತ್ತಿ ಅಲ್ಲ. ಅಯ್ಯೋ ಹಾಗಾದ್ರೆ ನನ್ ಗತಿ ಏನು ಬಾಸು? ನನ್ನೇ ನಂಬಿರೋ ಹುಡುಗಿ ಗತಿ ಏನು ಬಾಸು?
ಹಲೋ, ಗೊತ್ತಿಲ್ಲದೆ ಕೇಳ್ತೀನಿ. ಈಗ ಈಕಿ ಅಕ್ಕಿ ಹೆಸರೇನ? ಅಮೂಲ್ಯ. ಏನಾಗಲ್ದ ಅಕ್ಕಿಗೆ? ಚಲೋ ಅದಾಳಲ್ಲ? ಹಾ, ಚಲೋನ ಇದ್ದಾಳೆ. ಬಾಸೋ, ನಂದು ಪ್ಯೂರ್ ಲವ್ ಬಾಸೋ. ನಾನಂತವನಲ್ಲ ಬಾಸೋ. ಈಗ ಹಂಗ ಅನ್ನಿಸ್ತದೋ ತಮ್ಮ, ನೀನೇ ಯೋಚನೆ ಮಾಡು. ಒಬ್ಬವ ಯಾಕೆ ಬದುಕಿರ್ತಾನ? ತನಗೇನು ಬೇಕು ಅದು ಮಾಡಕ್ಕ. ಹೌದಲ್ಲ, ನಿನಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅನ್ನೋದದ, ಅದು ಇಲ್ಲಿದ್ರೆ ಆಗ್ತದ. ಹೌದಲ್ಲ, ಇನ್ನು ಮದುವೆ ಯಾಕಾಗಬೇಕು? ಯಾರನ್ನಾಗಬೇಕು? ನಾಳೆ ದಿನ ನಮ್ಮನ್ನು ಚಲೋ ನೋಡ್ಕೊಳ್ಳೋರಾಗಬೇಕು. ಈಕಿಗೇನು ಕಡಿಮೆ ಆಗದ? ಈ ಲವ್ವು ಗಿವು ಎಲ್ಲ 4 ದಿನ ಅಷ್ಟೇ, ಕಾಲ ಕಳೆದಂಗೆ ಎಲ್ಲ ಮರ್ತು ಹೋಗ್ತದೆ. ಅಯ್ಯೋ ಬಾಸೋ, ಏನು ಮರ್ತರೋ, ನನ್ನ ಲವ್ ಮಾತ್ರ ನಾನು ಮರೆಯಲ್ಲ. ಬಾಸೋ, ನಾವಿಲ್ಲಿಂದ ಎಸ್ಕೇಪು. ಅದು ಮಾತ್ರ ಆಗಂಗಿಲ್ಲ. ನಿನಗೆ ಎಷ್ಟು ಸರ್ತಿ ಹೇಳಿನಿ ನಾನು ಎಷ್ಟು ಕೆಟ್ಟವ ಅನ್ನೋ ಕಲ್ಪನೆನೂ ನಿನಗಿಲ್ಲ. ಆದರೆ ನಾನು ತುಂಬ ಒಳ್ಳೆಯವನಿದ್ದೀನಿ ಬಾಸೋ. ಯಾಕಾದರೂ ಬಂದು ನಿಮ್ಮ ಕೈಲಿ ಸಿಕ್ಕಾಕೊಂಡು ಆರಾಮಾಗಿ ಕಬ್ಬನ ಪಾರ್ಕಲ್ಲಿ ಕುತ್ಕೊಂಡು ಕಡಲೆಕಾಯಿ ತಿಂತಿದ್ದೆ. ಹೇಳಿ ಬಾಸೋ, ಇವಾಗ ನಾನು ಏನು ಮಾಡಬೇಕು ಅಂತ? ಈಗ ಎಲ್ಲ ಆಟ ಮುಗಿದದ, ಸಿನಿಮಾ ರೀಲ್ ತಾನಾಗ ಹೋಗ್ತಿರ್ಬೇಕು. ತಮ್ಮ, ನದಿಯಾಗಿ ಈಜಾಕೆ ಬಿದ್ದ ಮೇಲೆ ಅರ್ಧ ಹೋಗೋ ತನಕ ಈಜು. ನಾವು ತೇಲ್ತಿರ್ತೀವಿ ಅಷ್ಟ, ಹಂಗ ಹೋಗ್ತಿರ್ಬೇಕು. ನಾ ಹೋಗ್ಲೇನ? ನೀನು ಪಾಸ ಇಲ್ಲ ಲೂಸ. ಛೇ, ಈ ಮದುವೆಯಿಂದ ಮುಕ್ತಿ ಕೊಡೋ ದೇವ್ರೇ. ಗೌರ, ದೇವಸ್ಥಾನದಾಗ ಪ್ರಸಾದ ಬಾಳ. ಗೌರ, ಹೇ ಗೌರ, ಆ ಹುಡುಗಿನ ಯಾಕ ಹಂಗ ನೋಡಕತ್ತಿದ್ದಿ ಬಾಯ್ ತಕ್ಕೊಂಡು? ನೋಡ್ರಿ ಅತ್ತಿ, ಆ ಹುಡುಗಿ ನೋಡ್ರಿ, ಹೆಂಗದಾಳ, ಎಷ್ಟು ಚಂದದಾಳ. ಬೆಂಗಳೂರಿನಾಗ ಇಂಥ ಹುಡುಗಿ ಇರ್ತಾರ್ರಿ? ಆಕಿ ಬೆಂಗಳೂರು ಆಕೆ ಅಂತ ಹೆಂಗವ ನಿನಗೆ ಗೊತ್ತಾತು? ಆಕಿನ ನನಗೆ ಹೇಳಿದ್ಲು ರೀ, ನಾನು ಕಾಯಿಪಲ್ಲೆ ತರಾಕ ಅಂಗಡಿ ಹೋಗಿದ್ನಲ್ಲ, ಆಕಿನ ನನಗೆ ಸಹಾಯ ಮಾಡಿದ್ದು. ಅದಕ್ಕ ಅದಕ್ಕ ಈಕಿ ನಮ್ಮ ಮನ್ಯಾನ ಜೋಡಿ ಹೆಂಗ್ ಕಾಣಿಸ್ತಾಳ ಅಂತ. ಅಯ್ಯ, ನೀನ ಮೊದ್ಲ ಆಕಿದು ಮದುವೆ ಆಗೈತೆ ಇಲ್ಲ ಅಂತ ತಿಳ್ಕೊ. ಯಾಕಂದ್ರ ಇದು ದೊಡ್ಡೂರು, ಹೆಂಗಿರ್ತಾರ ಗೊತ್ತೇನು ಹುಡುಗ್ಯಾರು? ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾದ್ರೂ ಇನ್ನು ಚಡ್ಡಿ ಹಾಕೊಂಡ ತಿರುಗಾಡ್ತಿರ್ತಾರ, ಎಲ್ಲೆಲ್ಲ ಹೋಗ್ತಾರ, ಕಸರತ್ ಮಾಡ್ತಾರ, ಮೈಕಟ್ಟನು ಕಾಪಾಡ್ಕೊಂಡಿರ್ತಾರ. ಅದಕ್ಕ ಮೊದ್ಲು ಮದುವೆ ಆಗೈತಿಲ್ಲ ಕೇಳು. ಈಕೆ ಹಂಗಿಲ್ಲ ಬಿಡ್ರಿ, ಈಕೆ ಹಂಗಿಲ್ಲ ಅಂದ್ರ ಮಕ್ಕಳಾಗಿ ಮೊಮ್ಮಕ್ಕಳಾಗಿರ್ಬೇಕು ಅಂತ ನೀನ ಕೇಳ ಬಂದ್ಲು ನಾಳೆ ಕೇಳ. ಜಲಜ, ನಿಂದು ಮದುವೆ ಆಗೈತನವ? ಯಾಕೆ ಆಂಟಿ ಹಾಕ್ ಕೇಳ್ತಾ ಇದೀರಾ? ನಾನು ಮದುವೆ ಆಗಿರೋ ಆಂಟಿ ತರ ಕಾಣಿಸ್ತಾ ಇದೀನಾ? ಅಯ್ಯ, ಹಂಗೇನಿಲ್ಲವ, ಈ ಬೆಂಗಳೂರಿನಾಗಿನ ಹುಡುಗಿಯರೆಲ್ಲ ತೆಳ್ಳಗ ಬೆಳ್ಗ ಇರ್ತಾರ, ಬ್ಯಾಡದ ದರಿಬೆಲ್ಲ ಹಾಕೊಂಡು ಓಡಾಡ್ತಾರ, ಅದಕ್ಕ ಕೇಳ್ದೆ. ಆಂಟಿ, ನಾನು ಅಂತವಳಾ? ನಾನು ಹೇಳಿಲ್ರಿ ಅತ್ತಿ, ಈಕಿದಿನ್ನು ಲಗ್ನ ಆಗಿಲ್ಲ ಅಂತ. ಹೌದು ಬಿಡ. ಅಲ್ಲ, ಇವತ್ತಿನ ಕಾಲದಾಗ ಹುಡುಗಿಯರು ಹೂವ ಮುಡಿಯಂಗಿಲ್ಲ, ಆದ್ರೆ ಈ ಹುಡುಗಿ ನೋಡು, ಮಲ್ಲಿಗೆ ಹೂ ಮುಡ್ಕೊಂಡು ಎಷ್ಟು ಚಂದ ಕಾಣ್ತತಿ. ಅಂದಂಗ ನಿನ್ನ ಹೆಸರೇನವ? ಜಲಜಾರಿ. ಊರ್ ಯಾವ್ದವ? ಇದವ ರೀ ಅತ್ತಿ. ನೀ ಸುಮ್ಮನೆ ರೇ, ಆಕೆ ನನ್ನ ಜೊತೆ ಮಾತಾಡಂಗಿಲ್ಲ ಅಂತಾಳಲ್ಲ. ಹಾಗೇನಿಲ್ಲ ಅಜ್ಜಿ. ಅಥವಾ ಏನಯ್ಯ ವಿನಯ ಐತೆ ಹುಡುಗಿ ಹತ್ರ? 100 ವರ್ಷ ಸುಖವಾಗಿ ಬದುಕ, ಚಲೋ ಗಂಡನ ನಿನಗೆ ಸಿಗ್ಲಿ. ನಮ್ಮ ಮನೇಲಿ ಚೌಟ್ರಿ ವಾಲ್ಗ ಎಲ್ಲ ಬುಕ್ ಮಾಡಿದ್ದಾರೆ. ಅಂದ್ರ ಹುಡುಗ ಗೊತ್ತಾಗ್ಯಾನ? ಅಯ್ಯ, ಗಂಡ ಗೊತ್ತಾಗ್ಲಾರ್ದ ಚೌಟ್ರಿ ಬುಕ್ ಮಾಡ್ತಾರೇನ? ಇಲ್ಲ ಅಜ್ಜಿ, ಅದೊಂದೇ ಬಾಕಿ ಇರೋದು. ಏನು? ಹೌದಾ ಆಂಟಿ, ಹುಡುಗ ಸಿಕ್ಕರೆ ಸಾಕು, ವಾಲ್ಗ ಊಚಿ ತಾಳಿನೂ ಕಟ್ಟಿಸ್ಬಿಡ್ತಾರೆ. ಚಲಾತು ಚಲಾತು, ಆ ಹುಡುಗ ನಮ್ಮ ಮನ್ಯಾಗ ಅದಾನೋ ಏನೋ. ಹಾಗಾದ್ರೆ ನಡೀರಿ ಮನೆಗೆ ಹೋಗೋಣ. ಹಾ, ಎಷ್ಟು ಅವಸರ ಮಾಡಕತ್ತಾಳೆ ಈಕಿ? ಹಾಗಲ್ಲ ಅಜ್ಜಿ, ಈ ತರಕಾರಿ ಬ್ಯಾಗ್ನ ನೀವ್ಯಾಕೆ ಹೊತ್ಕೊಂಡು ಹೋಗ್ತೀರಾ? ನಾನು ಬಂದು ಮನೆ ತನಕ ಕೊಟ್ಟು ಹೋಗೋಣ ಅಂತ ಹೇಳಿದೆ. ಬೇಡ ಬೇಡವ. ಅಯ್ಯ, ಯಾಕೆ ಬೇಡ ಅಂತಿದಿ? ಅಲ್ಲ, ನಮ್ಮ ಮನ್ಯಾಗ ಚಲೋ ಜೋಡಿ ಈಕೆ ಹಾಕಾಳ ಅಂತ ಹೇಳಿಲ್ಲ ಅವಾಗ ನೀನು? ಹಂಗಲ್ರಿ ಅತ್ತಿ, ಮದುವೆ ಅವಗಿಂತ ಮುಂಚೆ ಹುಡುಗಿನ ಮನೆ ಕರ್ಕೊಂಡು ಹೋಗ್ತಾರೇನ್ರಿ? ಮದುವೆ ಆದ್ಮೇಲೆ ಸೊಸಿನ ಮನೆ ತುಂಬಿಸ್ಕೋಬೇಕು, ಹೌದಲ್ರಿ? ಅತ್ತಿ, ದೇವಸ್ಥಾನದ ಮುಂದೆ ನಿಂತು ಮದುವೆ ವಿಚಾರ ಮಾತಾಡಿವಿ, ಭೇಟಿ ಆಗಿವಿ, ಎಲ್ಲ ಚಲೋನೂ ಆಗ್ತೈತೆ ಅಂತ ನಿರೀಕ್ಷೆ ಮಾಡೋಣ. ಜಲಜ, ನಾನು ನಿನಗೆ ನಾಳೆ ಸಿಗ್ತೀನಿ. ಅಯ್ಯ, ನಾಳೆ ಎಲ್ಲಿ ಭೇಟಿ ಹಾಕಳಿಕ್ ನಿನಗೆ? ಅತ್ತಿ, ಈಕಿ ನಾಳೆ ಕಾಯಿಪಲ್ಲೆ ತರಕ್ ಬರ್ತಾವಂತ್ರಿ, ನಾನು ಕಾಯಿಪಲ್ಲೆ ತರಕ್ ಅಂಗಡಿ ಹೋಗ್ತೀನಿ ರೀ. ಈಕಿ ಇರ್ತಾವಲ್ರಿ? ಚಲೋ ಆತ್ ಬಿಡ,
ನಾನು 4 ಹೆಜ್ಜೆ ವಾಕಿಂಗ್ ಬರ್ತೀನಿ ನಿನ್ ಜೊತೆ. ಯಾಕಂದ್ರ ಮನ್ಯಾಗ ಕುಂತ ತಿಂದ ತಿಂದ ಧಾರೋಡದ ಎಮ್ಮೆ ಆದಂಗ ಆಗಿನಿ, ಸ್ವಲ್ಪ ಮೈ ಇಳಿಸ್ಕೊಂತೀನಿ. ಓಕೆ ಆಂಟಿ, ಓಕೆ ಅಜ್ಜಿ, ನಾನು ನಿನ್ ಬರ್ತೀನಿ. ಬೈ ಬೈ ಅಯ್ಯ, ಬಾಯ್ ಬಾಯ್. ಯಾಕ ಕೈ ಕೈ ಮಿಲಾಯಿಸೋಣ, ಕೊಡು ಕೊಡು ಕೈ. ಅವ್ವ ಬಡ್ಕೋ ಬಳ್ಳಿ. ಖರೇನವ್ವ, ನೀ ಹೇಳಿದ ಖರೆ ಐತ್ ನೋಡು. ನಮ್ಮ ಮನ್ಯಾಗ ಸರಿಯಾದ ಜೋಡಿ ನೋಡ ಈ ಹುಡುಗಿ. ಅದ ಅಂತೀನಿ, ಮಾರ್ಕೆಟ್ ಆಗ ಕಾಯಿಪಲ್ಲೆ ತಂದಾಗ ನಾವು ಸೊಸಿನ ತಂದ್ಕೊಂಡೇವ್ರಿ ಅತ್ತಿ. ಮಗುವೇ ನಿನ್ನ ಹೋನಗೆ ಓಡ ಶಮಂತ ಇಲ್ಲಿ ಬಕುತ್ಕೋ. ನಿನ್ಗೂ ಒಂದ್ ಮಾತು ಹೇಳೋಣ ಅಂತ ಕಾಯ್ತಾ ಇದ್ದೆ. ನಾಳೆನೆ ನಾವು ಮೇಲಕ್ಕೆ ಹೋಗ್ತೀವಿ. ಮೇಲಕ್ಕ? ಮೇಲಕ್ಕೆ ಅಂದ್ರೆ ಮೇಲಕ್ಕಲ್ಲ, ಮಹಡಿ ಮೇಲೆ ಅಮೂಲ್ಯನ್ ಕೇಳೋಕೆ. ಮಾಡಿ ಮೇಲೆ ಹೋಗಕ್ಕೆ ಅಮೂಲ್ಯನ್ ಯಾಕೆ ಕೇಳ್ಬೇಕು? ಅಮೂಲ್ಯನ್ ಯಾಕೆ ಕೇಳ್ಬೇಕು ಅಂದ್ರೆ ಅವಳು ಒಪ್ಪ ಕೇಳಿದ್ರೆ ಆಗತ್ತಾ? ಅಮೂಲ್ಯನ ನಿನಗೆ ತಂದ್ಕೊಳಕ್ಕೆ. ತಂದ್ಕೊಳಕ? ಅಲ್ಲ ಅದು ಓಕೆ, ಅದು ಸರಿನೇ. ಆದ್ರೆ ಯಾಕಿಷ್ಟ ಅವಸರ? ನಾನೇನಾದ್ರೂ ಸಾಧಿಸ್ಬೇಕು, ಏನಾದ್ರೂ ಗಳಿಸ್ಬೇಕಮ್ಮ. ನಾವು ಕಾಯಕ್ಕಾಗಲ್ಲ ಕಣ. ಓ, ನಾವಂತೂ ನಿರ್ಧಾರ ಮಾಡಿಬಿಟ್ಟಿದ್ದೀವಿ. ಇಷ್ಟು ವರ್ಷ ನೀನ್ ನಮ್ಮಿಂದ ದೂರ ಇದೆಯಲ್ವಾ, ಅದಕ್ಕಾದ್ರೂ ನೀನ್ ನಮ್ಮ ಮಾತು ಕೇಳಲೇಬೇಕು. ಅದು ಅದು ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ, ಅಮೂಲ್ಯ ಒಪ್ಕೊಂಡೇ ಒಪ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ ಕಣ. ಆ ಹುಡುಗಿಗೆ ನಮ್ಮನ್ ಕಂಡ್ರೆ ಎಷ್ಟು ಪ್ರೀತಿ ಗೊತ್ತಾ? ಹೌದೌದೌದು, ನಿಮ್ಮನ್ನ ಕಂಡ್ರೆ ತುಂಬಾ ಪ್ರೀತಿನೇ, ಆದ್ರೆ ನನ್ನನ್ ಕಂಡ್ರೆ ಆಗತ್ತೆ ಕಣೋ. ಇದೇನು ಸಿನಿಮಾ ಕೆಟ್ಟೋಯ್ತಾ? ತಕ್ಷಣ ಪ್ರೀತಿ ಉಕ್ಕ ಹರಿಯೋಕೆ. ನಿನ್ ಮೇಲೆ ಪ್ರೀತಿನೂ ಬರುತ್ತೆ, ಪ್ರಣಯನೂ ಆಗುತ್ತೆ, ಸಂಸಾರನೂ ಬೆಳೆಯುತ್ತೆ. ಆಮೇಲೆ ಇನ್ನೊಂದು. ಇನ್ನೂ ಒಂದ ಏನು? ಇನ್ ಮುಂದೆ ನೀನು ಸಿನಿಮಾ ಗಿನ್ಮಾ ಅನ್ನೋದನ್ನೆಲ್ಲ ಕಟ್ಟಿಟ್ಬಿಡ್ಬೇಕಪ್ಪ. ಅವರು ಸಿನಿಮಾದವನು ಅಂತಾನೆ ಬೇಡ ಅಂದಿದ್ದು ನೋಡು. ಅವ್ರು ಏನ್ ಬೇಡ ಅಂತಾರೋ ಅದನ್ನ ನೀನ್ ಮಾಡ್ಬೇಡ. ಅದು ಹೇಗಾಗುತ್ತಮ್ಮ? ಅದು ಹೇಗಾಗುತ್ತೆ ಅಂದರೆ, ನಿಮ್ಮಪ್ಪ ಹೇಳಿದ್ದೇನೋ ನಿನಗೊಂದು ಬಿಸ್ನೆಸ್ ಹಾಕ್ಕೊಡ್ತಾರೆ, ಜೊತೆಲಿ ನಾವು ಇರ್ತೀವಿ, ನಿನ್ನ ಸಂಸಾರ ಇರುತ್ತೆ. ಇನ್ನೇನು ಬೇಕು? ಇನ್ನು ಮುಂದೆ ನೀನು ಫುಲ್ ಆರಾಮಾಗಿ. ಅಮ್ಮ, ಫುಲ್ ಆರಾಮಾಗಿರ್ಬೇಕಾಗಿರೋದು ನೀವು, ನಾನಲ್ಲ. ನನಗೇನು ಬೇಕು ಅನ್ನೋದು ಮುಖ್ಯ ಅಲ್ವಾ? ಏನು ಬೇಕು ನಿನಗೆ? ಏನು ಬೇಕು ಹೇಳು. ನಿನಗೋಸ್ಕರ ತಾನೇ ಎಲ್ಲ ಮಾಡಿಟ್ಟಿರೋದು. ಮನೆ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಹಣ ಇದೆ, ಮುಂದೆ ಸಂಸಾರನೂ ಬರುತ್ತೆ, ಮಕ್ಕಳು ಮರಿ ಆಗುತ್ತೆ. ಇನ್ನೇನು ಬೇಕು ನಿನಗೆ? ಓಹೋ, ಬೇಕಂತೆ ಬೇಕು, ನಡಿ ಊಟ ಮಾಡಿ. ಅಯ್ಯೋ, ನನಗೆ ಹಸುವಿಲ್ಲಮ್ಮ. ನನಗೆ ಹಸುವಿಲ್ಲ ಅಂತ ಕೇಳ್ಬಿಡ್ತೀನಾ? ನಿಂಗೆ ಹಸ್ಕೊಂಡಿದ್ದು ಹಸ್ಕೊಂಡಿದ್ದು ರೂಢಿ ಆಗಿದೆ ಕಣ. ನೀನು ಹಸ್ಕೊಂಡಿದ್ರೆ ನನ್ನ ಕಣ್ಣು ಚುರುಕ್ ಅನ್ನತ್ತೆ ಗೊತ್ತಾ? ನೋಡಿ ನಾನೇ 4 ತುತ್ತು ಕಳಿಸ್ಬಿಟ್ಟು ತಿನ್ನಿಸ್ತೀನಿ ಹೇಳಿ. ಅಮ್ಮ ಏನು ಹುಡುಗ್ರ ಅಪ್ಪ. ಅಯ್ಯೋ, ಬೇಡವಾದ ಊಟಕ್ಕೆ ಬಲವಂತ ಮಾಡೋರು ಬದುಕಕ್ಕ ಬಿಡ್ತಾರೆ. ನನ್ನ ಹುಡುಗಿಗೆ ನಾನು ಮೋಸ ಮಾಡೋಕ್ಕಾಗಲ್ಲ. ಈ ಮನೆನೂ ಬೇಡ, ಈ ಆಸ್ತಿನೂ ಬೇಡ, ಈ ಥರ ಜೈಲಲ್ಲಿರೋದಂತೂ ಬೇಡವೇ ಬೇಡ. ಗೊತ್ತಿತ್ತು ನೀನು ಹಿಂಗ ಮಾಡೋನಂತ, ಅದಕ್ಕೆ 10 ದಿನಾಂಗ ಕಾಯ್ದಲಿಕ್ಕೆ ಹತ್ತೀನಿ. ಎಲ್ಲಿಗೆ ಹೊಂಟಿ? ಬಾಸೋ, ನಿಮ್ಮ ಸವಾಸ ನನಗೆ ಬೇಡ ಬಾಸೋ. ಗದ್ದು ಹೊಂಟಿಯೇನ? ಹೇಡಿ ಹೇಡಿ ಗಿಡಿ ಎಲ್ಲ ಇಲ್ಲ, ಹೇಳ್ತೀನಿ ಕೇಳಿ. 6 ಕಾಸು ಆಸೆ ತೋರಿಸಿ ನನ್ನೇ ಅರೆಸ್ಟ್ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಈ ಕಡೆ ತಲೆ ಹಾಕಲ್ಲ. ತಲೆ ಇದ್ರಲ್ವ ಹಾಕಕ್ಕ? ಏ, ಎದುರಿಸೋದು ಬೆದರಿಸೋದಲ್ಲ ನನ್ನ ಹತ್ರ ಬೇಡ. ಎಂಟ್ರಿ ಅಂತೂ ಇರೋ ಥರ ಸಿಗ್ಲಿಲ್ಲ, ಅಟ್ಲೀಸ್ಟ್ ಎಕ್ಸಿಟ್. ಇರೋ ಥರನೇ ಹೋಗ್ತೀನಿ ನೋಡ್ತಾರೆ. ನಿಂದ್ರೋ ನಿಂದ್ರೋ, ನನ್ನ ಚಿನ್ನ ನನ್ನ ದೇವ್ರು ನಿಂದ್ರೋ, ಹಿಂಗೆ ಹೋಗ್ಬಾರ್ದು. ಇಲ್ಲಿ ಕೇಳಿಲಿ, ನಿನ್ನ ಕೋಟಿಗೊಬ್ಬ 1 2 3 ಎಲ್ಲ ನೀನೇ ಆಗೋ ಚಾನ್ಸ್ ಕಳ್ಕೊತಾರೆ ನಮ್ಮೊಬ್ಬ. ಬೇಡ ಬಾಸು, ನಾನು ರನ್ನ ಮಾಣಿಕ್ಯಾಗೆ ಹ್ಯಾಪಿಯಾಗಿ ಇದ್ಬಿಡ್ತೀನಿ. ಹಿಂಗೆ ಆಟ ಅರ್ಧಕ್ಕೆ ಬಿಟ್ಟು ಹೋಗಂಗಿಲ್ಲ. ನಿಮ್ಗೆ ಆಟ, ನಮಗೆ ಪೀಕಲ್ ಆಟ. ಏನ್ ನಡ್ದಿಲ್ಲ ನೋಡು, ಹೋಗ್ತಾನಂತ. ಎಲ್ಲಿಗಂತ? ಹೇಳ್ಬಿಟ್ಟು ಹೋಗೋದಕ್ಕೆ ನನ್ನೇನ್ ಅಲ್ಲು ಡಕ್ಕಲ್ ಅನ್ಕೊಂಡಿದ್ರಾ? ನಾವು ಹೇಳೋದು ಇಲ್ಲ, ಅತಳ ವಿತಳ ಪಾತಾಳ ತಳ ತಳದಲ್ಲಿ ಹುಡುಕಿದ್ರು ನಾವು ಸಿಗೋದು ಇಲ್ಲ. ಹೌದಾ? ಹೋಗ್ಬನ್ನಿ.
ನೀ ಹೋಗಂಗಿಲ್ಲ ಹೋಗಂಗಿಲ್ಲ. ಪಾಪ ಕರ್ನಲ್ಲು ಗಾಯತ್ರಿ ನಿನ್ನ ಮಗ ಅಂತ ತಿಳ್ಕೊಂಡಾರ, ನೊಂದ್ಕೋತಾರ ಪಾಪ. ಅವ್ರ ಹಂಗ ಅನ್ಕೊಂಡಿದ್ರ ಅದ್ ನನ್ ತಪ್ಪಲ್ಲ, ನಾನೇನ್ ಮಾಡಕ್ಕಾಗದೆ, ನಾನು ಹೋಗಂಗಿಲ್ಲ ನೀನು. ಏ ಮಾವ, ಅವ್ರನ್ನ ಯಾಕೋ ತಡಿತಿ? ಹಾ, ಎಲ್ಲ ಮಾಡಿದ್ ಇವ್ರೇನೆ. ಇವ ಏನ್ ಮಾಡಣ? ಹೊರಡ್ಬೇಕಲ್ಲ, ಮಾವ ಹಂಗ್ ಮಾತಾಡಕ್ ಬಿಡು. ಮಾತೇನಿಲ್ಲ, ಇಲ್ಲ ಇಲ್ಲ, ನಡಿ ನಡಿ, ನೀ ಹೊಂಡ ನೀ ಹೊಂಡ. ಅಯ್ಯೇ, ನೀ ಎಲ್ಲ ಹೋಗ್ತೀಯೋ, ಬಾ ಮನೆ ಒಳಗೆ ಹೋಗೋಣ. ನಾನು ಸಣ್ಣ ಅನ್ಕೊಂಡಿ ಬಿಡು. ಅಯ್ಯೋ ಬಾರೋ, ನಿಂಗೆ ಚಾ ಮಾಡ್ಕೊಡ್ತೀನಿ ಬಾ. ಮತ್ತೆ ಅವ ಬೇಡ, ನನ್ಗೆ ಅರ್ಜೆಂಟ್ ಕೆಲಸ ಅದ. ಏನ್ ಅರ್ಜೆಂಟ್ ಕೆಲಸ? ನಾ ಬಿಡ್ಬಲೆ, ಈ ಬಿಡ್ಲೇಬೇಕು, ನಾ ಹೋಗ್ಬೇಕು. ಎಲ್ಲಿಗೆ ಹೋಗ್ತಿ ನೋಡಿ, ನೀನು ಇತ್ಲಾಗ ಹೋಗ್ಬೇಕಿದ್ರೆ ಇತ್ಲಾಗ ಹೋಗು, ಆದ್ರೆ ಅತ್ಲಾಗ ಮಾತ್ರ ಹೋಗ್ಬಾರ್ದು. ಆತ್ ಬಿಡು, ನಾ ಈ ಕಡೆ ಹೋಗ್ತೀನಿ. ಓಕೆ ಹೋಗ. ಹಲೋ, ಯಾರದು? ಅಯ್ಯ ಬೈನಿ, ಬರ್ರಿ ಒಳಗ, ಯಾಕೆಲ್ಲ ನಿಂತೀರಿ ರೀ? ಯಾರು ಬಂದಾರ ನೋಡ್ರಿ. ಅಕ್ಕ ಬಾವ, ಬನ್ನಿ ಒಳಗ ಬನ್ನಿ. ಎಲ್ಲಿ ಕುಡ್ಲ ಸುಗುಣ ಇನ್ನೆಲ್ಲಿ ಇರ್ತಾರೆ? ಯಾವಾಗ್ಲೂ ಕದ ಹಾಕೊಂಡು ಕೋಣ್ಯಾಗ ಇರ್ತಾರೆ, ಅಲ್ಲೇನ್ ಇರ್ತಾರೆ ಏನ್ರಿ ಅವರು? ಸ್ವಲ್ಪ ಕರಿತೀನೆ. ಇಲ್ರಿ ಬರಿ, ನಾನ್ ಕರೀದಿಲ್ರಿ, ನಿಮ ಕರೀರಿ. ಹಲೋ ಹಲೋ ಕುಡ್ಲ ಅವ್ರೆ. ಹಲೋ, ಏ ನೀವ್ ಯಾಕೆ ಹೊರಗೆ ನಿಂತದ್ದು? ಬನ್ನಿ ಒಳಗೆ. ಅದು ಹಾಗೇನೆ, ಯಾಕೆ ಅಂತಂದ್ರೆ ನೀವು ಬನ್ನಿ ಅಂತ ಕರಿಬೇಕು, ನಾವ್ ಒಳಗ್ ಬರ್ಬೇಕು, ನೀವ್ ಏನ್ ಬಂದ್ರಿ ಅಂತ ಕೇಳ್ಬೇಕು, ಆಮೇಲೆ ನಾವ್ ಅದಕ್ಕೆ ಉತ್ತರ ಹೇಳ್ಬೇಕು. ಅದೆಲ್ಲ ಹಾಗೇನೆ. ಕುಂದ್ರಿ ವೈನಿ, ಚಾ ಮಾಡ್ಲಿರಿ? ಚಾ ಬೇಡ, ಇದು ಇವ್ರೆ ನಮ್ಮ ಊರ್ದೊಂದು ಕಷಾಯ ಇದೆ, ಅದು ಅದು ಯಾವುದು ಬೇಡ, ಯಾಕೆಂದ್ರೆ ಮಾತಾಡೋಕೆ ವಿಷಯ ಬೇರೆ ಇದೆ. ಕೂತ್ಕೊಳ್ಳಿ ಎಲ್ರು, ಮಾತಾಡೋಣ. ಪರವಾಗಿಲ್ಲ, ನೀವು ನಿಮ್ಗೆಲ್ಲ ಗೊತ್ತೇ ಇದೆ, ಇಷ್ಟು ವರ್ಷ ಆದ್ಮೇಲೆ ನನ್ನ ಮಗ ನಮ್ಮ ಮನೆಗೆ ಬಂದಿದ್ದು. ನಿಮ್ ಮಗ ಸಿಗ್ಲಿ ಅಂತಾನೆ ಅಲ್ವಾ ಅಕ್ಕ ನೀವು ನಮ್ಮನ್ನೆಲ್ಲ ನಿಮ್ಮ ಮನೆ ದೇವ್ರಿಗೆ ಕರ್ಕೊಂಡು ಹೋದದ್ದು? ನಂಗಂತೂ ತುಂಬಾನೇ ಖುಷಿ ಆಯ್ತು. ಅದೇ ನೆಪದಲ್ಲಿ ನಮ್ಮ ಅಮ್ಮ ಮದ್ವೆ ಬಗ್ಗೆನೂ ಕೇಳ್ಕೊಂಡಾಗಾಯ್ತು. ಅದರ ಫಲ ನಿಮಗೂ ಸಿಗ್ತಾ ಇದೆಯಲ್ಲ. ಎಂತ ಕರ್ನಲ್ ಅಣ್ಣ, ನಮ್ಗೆ ಅರ್ಥ ಆಗ್ಲಿಲ್ಲ. ನಮ್ಮ ಮಗ ಇಷ್ಟು ವರ್ಷ ನಮ್ಮ ಜೊತೆಲಿ ಇರ್ಲಿಲ್ಲ, ಅವ್ನು ಬೆಳೆದದ್ದನ್ನ ನಾವು ನೋಡೇ ಇಲ್ಲ. ಈಗ ಅವನು ನಮ್ಮ ಜೊತೆಲಿ ಇದ್ದಾನೆ, ಅವನಿಗೊಂದು ಮದ್ವೆ ಮಾಡಿ ಅವನ್ ಸಂಸಾರ ಮಾಡೋದನ್ನ ಕಣ್ ತುಂಬ ನೋಡ್ಬೇಕು ಅಂತ ಆಸೆ. ಚಲೋ ಹುಡುಗಿ ಸಿಗ್ತಾಳ, ಚಲೋ ಸಂಸಾರ ನಡೆಸ್ತಾನ, ಮೊಮ್ಮಕ್ಕಳಾಗ್ತಾವೋ ಮನೆಯಾಗ, ಅದನ್ನ ನೋಡಿ ನೀ ಇಬ್ರು ಖುಷಿ ಪಡ್ತೀರಿ. ಹೌದೌದ್ರಿ, ಎಲ್ಲ ಸರಿ. ಅದೆಲ್ಲ ಆಗೋಕ್ ಮುಂಚೆ ಮದುವೆ ಅಂತ ಒಂದ್ ಆಗ್ಬೇಕಲ್ಲಪ್ಪ. ಹೌದು ಹೌದ್ರಿ, ಮದ್ವೆಗಿಂತ ಹುಡುಗಿ ಸಿಗೋದ್ ಕಷ್ಟ ಆಯ್ತು ನೋಡ್ರಿ. ನಾವ್ ನಮ್ ಮನ್ಯಾಗ ಹುಡುಗಿ ನೋಡಾಕತ್ತೀವ್ರಿ, ಸಿಗಬಲ್ರಿ ನಮ್ಗ? ಹೌದೌದೌದು, ಹುಡುಗಿ ಸಿಗೋದು ತುಂಬಾನೇ ಕಷ್ಟ. ಆದ್ರೆ ನಾವ್ ಹಿಂದೆ ಎಲ್ಲ ತುಂಬಾ ಕಷ್ಟ ಪಟ್ಟಿದೀವಲ್ಲ, ಈಗ ಕಷ್ಟ ಪಡೋದ್ ಬೇಡ ಅಂತ ದೇವ್ರು ನಮ್ ಕಣ್ ಮುಂದೆನೆ ಒಂದು ಹುಡುಗಿನ ತೋರ್ಸಿದ್ದಾರೆ. ಯಾರಾದ್ರೂ ಆಗಿರ್ಲಿ ಮಾರ್ರೆ, ಹುಡುಗಿ ಪುಣ್ಯ ಮಾಡಿದ್ದಾಳೆ ಮಾತ್ರ ನಿಮ್ಮ ಮನೆ ಸೊಸೆ ಆಗ್ಲಿಕ್ಕೆ. ಆ ಅದೃಷ್ಟ ನಿಮ್ಮ ಮಗಳದೇ ಯಾಕಾಗಿರ್ಬಾರ್ದು? ಆ ಅದೃಷ್ಟ ನಿಮ್ಮ ಮಗಳದೇ ಯಾಕಾಗಿರ್ಬಾರ್ದು? ಹೌದು ಕೊಡ್ಲ, ನಮ್ಮ ಮಗ ಶ್ರವಂತ್ಗೆ ನಿಮ್ಮ ಮಗಳು ಅಮೂಲ್ಯ ಅಂತ ಕೇಳೋಣ ಅಂತಲೇ ನಾವು ಬಂದಿದ್ದೀವಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ, ನಿಮ್ಮನೆ ದೀಪ ನಮ್ಮನೆ ಬೆಳಗ್ಗೆ. ಅಯ್ಯಾ, ಹಿಂಗ್ ಯಾಕೆ ವಿಚಾರ ಮಾಡ್ಕೊಂಡು ನಿಂತೀರಿ? ನಿಮ್ ಮಗಳಿಗೆ ಇಂತಹ ಚಲೋ ಸಂಬಂಧ ಎಲ್ಲಿ ಸಿಗ್ಬೇಕು? ಹ್ಞೂ ಅನ್ರಿ. ಏನಿ ಸುಂದರ, ಹಂಗಲ್ಲ, ಇದು ಮದ್ವೆ ವಿಷಯ ಹೌದಲ್ಲ, ಹಿಂಗ ಆತುರದಾಗ ನಿರ್ಧಾರ ತಗೊಳಕ್ ಬರ್ತದೇನು? ಸುಮ್ಮನೆ ಇರ್ತೀರೇನೆ? ನೋಡ್ ಗೌರ, ತಮ್ಮ ಅಂತಾನೆ ನನ್ ಮಗನ ಮದ್ವೆಗೆ ಅಡ್ಡಿಪಡಿಸ್ತಾನೆ. ಅಯ್ಯೇ, ಅವ್ರ ಯಾಕೆ ಅಡ್ಡಿಪಡ್ತಾರ ರೀ ವೈನಿ? ನಾನಿಲ್ಲ ಅಂದ್ರೆ ನಿಮ್ ಜೋಡಿ? ಹಂಗಲ್ಲ ಅಕ್ಕರ,
ಇದು ಮದುವೆ ಆಗೋರ ಒಪ್ಪಿಗೆ ಬೇಕಾಗ್ತದ, ಮೊದಲ ಅಮೂಲ್ಯನ ಒಪ್ಪಿಗೆ ಕೇಳ್ಬೇಕಾಗ್ತದ. ಈರಣ್ಣ ಹೇಳ್ತಿರೋದು ಸರಿಯಾಗಿದೆ, ಯಾಕಂದ್ರೆ ಇದು ಮದುವೆ ವಿಚಾರ ಅಲ್ವಾ, ಅವಸರ ಮಾಡೋ ತಪ್ಪಾಗ್ತದೆ, ಸ್ವಲ್ಪ ಯೋಚನೆ ಮಾಡುವ ಕರ್ನಲಣ್ಣ. ಹಾಗಾದ್ರೆ ನಿಮಗೆ ಈ ಮದುವೆ ಇಷ್ಟ ಇಲ್ವಾ? ಹಾಗೆ ಹೇಳಲಿಲ್ಲ ನಾವು. ನಿಮ್ಮಂಥ ಜನ, ನಿಮ್ಮಂಥ ಸಂಬಂಧ ಸಿಗುದೇ ಕಷ್ಟ. ಆದ್ರೆ ಏನಾದ್ರೆ ಶ್ರವಂತ್ ಸಿನಿಮಾದವರು ಅಂತ ನಮ್ಗೆ. ಓಹೋ, ನನ್ ಮಗ ಸಿನಿಮಾ ತೆಗಿತಾನೆ ಅಂತನಾ? ಇನ್ ಮುಂದೆ ಅವನ್ ಸಿನಿಮಾ ಗಿನ್ಮಾ ಎಲ್ಲ ತೆಗಿಯೋ ಹಾಗೆ ಇಲ್ಲ, ನಾವೇ ಅವನಿಗೇನಾದ್ರೂ ಒಂದು ಬಿಸ್ನೆಸ್ ಹಾಕೊಟ್ಬಿಡ್ತೀವಿ. ನಮ್ ಶ್ರವಂತ್ಗೂ ಅಮೂಲ್ಯನ್ ಕಂಡ್ರೆ ತುಂಬಾ ಪ್ರೀತಿ. ಇನ್ನು ನಮ್ಮ ಬಗ್ಗೆ ನಾವೇ ಏನ್ ಕೊಚ್ಕೊಳ್ಳೋದು, ನಿಮ್ಗೆ ಎಲ್ಲ ಗೊತ್ತಿದೆ ಅಲ್ವೇನ್ರಿ? ಹಾ, ಅದ್ರ ಬಗ್ಗೆ ನಮ್ಗೆಂತ ಆಕ್ಷೇಪನೂ ಇಲ್ಲ. ಅಂದ್ರೆ ಮುಗೀತಲ್ಲ, ನಿಮಗಿದ್ದಿದ್ದು ಒಂದೇ ಆಕ್ಷೇಪ, ನಮ್ಮನೆ ಹುಡುಗ ಸಿನಿಮಾದವನು ಅಂತ. ಅದೀಗ ಇಲ್ವಲ್ಲ, ಈ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ನಮಗನ್ಸಿದೆ. ಅದೇ ಭಾವನೆ ನಿಮ್ಮ ಮನಸ್ಸಲ್ಲೂ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನೋಡಿ, ಬೇಕಿದ್ರೆ ಸ್ವಲ್ಪ ಟೈಮ್ ತಗೊಳ್ಳಿ, ಯೋಚನೆ ಮಾಡಿ, ಆಗೋಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ ಕರ್ನಲಣ್ಣ, ನಾವು ಆ ಥರ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಲ್ಲ, ನಮಗೆ ಸಹ ಇದ್ದಿದ್ದೇ ಸಿನಿಮಾದವನು ಅಂತ, ಅದು ಬಿಟ್ಟರೆ ಬೇರೆ ಏನು ಇಲ್ಲ. ಅಂದರೆ ನಿಮ್ಗೆ ಒಪ್ಪಿಗೆನಾ?